हाँ दीप्न साइस बेकु अंत नानु प्रयत्न पट्टिदे ಪರವಾಗಿಲ್ಲ ದೀಪ್, ನೀನ್ ಮತ್ತೆ ಬಚಾವಾಗೋದೆ. ಐದನೇ ಪ್ರಶ್ನೆ ಇವಾಗ ಹೇಳುತ್ತಾರ, ನಿಂಗೆ ಈಗಲೂ ಅನುಮಾನ ಇದೆಯಾ ದೀಪ್ ಆರೋಹಿನ ಪ್ರೀತಿಸ್ತಿದ್ದಾನೆ ಅಂತ? ಹೇಳುತ್ತಾರ? ಗೊತ್ತಿಲ್ಲ. ಅಂದ್ರೆ ಇದರ ಅರ್ಥ ಅನುಮಾನ ಇದೆ. ತರ ನಾನು ನಿಜವಾಗಿ ಅವಳನ್ನ ಪ್ರೀ, ನಾನು ನಿನ್ನ ಮಾತ್ರ. ಲಕೀಮಿ, ಐದು ರೌಂಡ್ ಕಂಪ್ಲೀಟ್ ಆಯ್ತು, ಕೊನೆಯ ರೌಂಡ್ ಮಾತ್ರ ಉಳಿದಿದೆ. ಅಂದ್ರೆ ಈ ಸಲ ಬುಲೆಟ್ ಹಾರೇ ಹಾರತ್ತೆ. ಇವಾಗ ನೀನ್ ಸರ್ದಿದ್ದಿ, ಈ ಸಲನೂ ದೀಪ್ ಬದ್ಲಿಗೆ ನಾನೇ ಪ್ರಶ್ನೆ ಕೇಳ್ತೀನಿ, ಯಾಕಂದ್ರೆ ನನಗೆ ಉತ್ತರ ಬೇಕು. ಆರನೇ ಮತ್ತೆ ಕೊನೆ ಪ್ರಶ್ನೆ, ನೀನು ಈಗ ಹೇಳುತ್ತಾರ, ನೀನು ಈಗಲೂ ದೀಪ್ನ ಮೊದಲಿನ ಥರನೇ ಪ್ರೀತಿಸ್ತಿದ್ಯಾ? ಸರ್ಪ್ರೈಸ್. ಇದರಲ್ಲಿ ಬುಲೆಟ್ಟೇ ಇರಲಿಲ್ಲ. ಅಂದ್ಮೇಲೆ ಈ ಗೇಮ್ ಆಡೋ ನೆಸೆಸಿಟಿ ಏನಿತ್ತು? ನೆಸೆಸಿಟಿ ಇತ್ತು ತಾನ. ನನಗೆ ಇದರಿಂದ ಏನ್ ತಿಳ್ಕೋಬೇಕಿತ್ತು ಅಂದ್ರೆ, ನೀನು ದೀಪ್ನ ಮೊದಲಿನಷ್ಟೇ ಪ್ರೀತಿಸ್ತಿದ್ಯೋ ಇಲ್ವೋ ಅಂತ. ಅದ್ಯಾಕೋ ಬೆಳಗ್ಗೆ ನೀನು ಆ ಕಣಿವೆ ಹತ್ರ ದೀಪ್ನ ತಳ್ಳಿ ಕೊಂದ್ಬಿಡ್ತೀಯೋನೋ ಅನ್ನಿಸ್ತಿತ್ತು. ಆಮೇಲೆ ನೋಡಿದ್ರೆ ಇದಕ್ಕಿದಂಗೆ ನೀನು ಅವನ್ನ ಹಗ್ ಮಾಡ್ಕೊಂಡೆ. ನನ್ ಗಂಡನ್ನ ತಪ್ಪಗೊಳ್ದೆ ನಾನು ಇನ್ನೇನ್ ಮಾಡಕ್ ಸಾಧ್ಯ ಅಣ್ಣ? ನನ್ ಗಂಡನ್ನ ನಾನು ಸಾಯಿಸ್ತೀನಿ ಅಂತ ನೀವ್ ಹೇಗ್ ಅನ್ಕೊಂಡ್ರಿ? ಇವತ್ತಿನ ನಂತರ ನನ್ನ ಮತ್ತೆ ದೀಪ್ ಮಧ್ಯ ಬರೋದಕ್ಕೆ ಪ್ರಯತ್ನ ಪಡಬೇಡಿ ವಿರಾಟ್ ಅಣ್ಣ. ನೀವ್ ಹೇಳಿದ್ ನಿಜನೇ, ಈ ಮನೇಲಿ ದೆವ್ವ ಇದೆ. ನಿಂಗೇನಾದ್ರೂ ಹುಚ್ಚಿಡ್ದಿದ್ಯಾ?
ಹಗಲಲ್ಲಿ ದೆವ್ವಗಳು ಬರೋದಿಲ್ಲ. ಅಯ್ಯೋ ಅದು ಅವುಗಳ ಇಷ್ಟ, ಬೆಳಿಗ್ಗೆ ಹೊತ್ತು ಅವುಗಳ ಸುತ್ತಾಡಕ್ಕೂ ಹೋಗ್ಬೋದು. ನಂಗೆ ತುಂಬಾ ಭಯ ಆಗ್ತಿದೆ ಮೇಡಮ್. ಬಿಂದಿಯ ಯಾಕೆ ಕುಕ್ಕೊಂಡೆ ಸರ್? ದೆವ್ವ ಇದೆ, ನನ್ ನೋಡ್ದೆ ಅದ್ರ ಕೈಯಲ್ಲಿ ಚಾಕುನು ಇತ್ತು. ಪೃಥ್ವಿಯವಳು ನಿಜ ಹೇಳ್ತಿದ್ದಾಳೆ, ದೆವ್ವ ಮೊದಲು ನಂಗೂ ಕಾಣಿಸಿತ್ತು, ಈಗ ಇವಳಿಗೂ ಕಾಣಿಸಿದೆ. ಅಂದ್ರೆ ನಿಜವಾಗ್ ದೆವ್ವ ಇದೆ. ಅಕ್ಕ ನಾನೊಂದ್ ಮಾತು ಹೇಳ, ನೀವೇನಾದ್ರೂ ಪೂಜೆ ಮಾಡಿಸಿ, ಇಲ್ಲ ಅಂದ್ರೆ ಯಾರ್ದಾದ್ರೂ ಪ್ರಾಣ ಹೋಗ್ಬಿಡತ್ತೆ ನೋಡ್ಕೊಳಿ. ಬೇಕಾದ್ರೆ ಹುಚ್ಚುಚ್ಚಾಗಿ ಮಾತಾಡೋ ನಿಲ್ಸಿ ಇಬ್ರು. ಏ ಬಿಂದ್ಯಾ, ನೀನು ಮಾಯಾ ತರ ಶುರು ಮಾಡಿದ್ಯಾ? ದೆವ್ವ ಗಿವ ಏನು ಇಲ್ಲ, ಹೋಗಿ ನಿಮ್ ನಿಮ್ ಕೆಲ್ಸ ನೋಡ್ಕೊಳ್ಳಿ. ನಾನು ಹೋಗೋದಿಲ್ಲ, ನಂಗೆ ಭಯ ಆಗತ್ತೆ. ದೆವ್ವ ನಿನ್ ಪ್ರಾಣ ತೆಗೆಯತ್ತೋ ಇಲ್ಲೋ ಗೊತ್ತಿಲ್ಲ, ನಾನಂತೂ ನಿನ್ ಪ್ರಾಣ ತೆಗಿತೀನಿ. ಹೊರಡು ಇಲ್ಲಿಂದ. ಏ ಬಿಂದ್ಯಾ ಬಾ ನನ್ ಜೊತೆ, ಇವತ್ ನನ್ ರೂಮಲ್ಲೇ ಇರು ನೀನು, ಆಯ್ತಾ? ರಾಮ ರಾಮ ಹೇಳು. ಪೃಥ್ವಿ ಸ್ವಲ್ಪ ನನ್ ಜೊತೆ ಬಾ, ಈ ದೆವ್ವದ ವಿಚಾರವಾಗಿ ನಿನ್ ಜೊತೆ ಮಾತಾಡ್ಬೇಕು. ಸರಿ. ಅಯ್ಯೋ ದೇವ್ರೇ, ಇಲ್ಲಿ ಏನೇನೋ ನಡೀತಿದೆ, ಏನ್ ಸೀಕ್ರೆಟ್ ಇದು, ಕಂಡು ಹಿಡಿಲೇಬೇಕು. ಪೃಥ್ವಿ, ಈ ಹೆಂಗಸ್ ಕಾಣಿಸ್ತಿರೋದು ಸುಳ್ಳಲ್ಲ, ಒಬ್ರಾದ್ಮೇಲೆ ಒಬ್ರಿಗೆ ಎಲ್ರಿಗೂ ಕಾಣಿಸ್ತಿದ್ದಾಳ ಅವಳು. ಒಬ್ರಾದ್ಮೇಲೆ ಒಬ್ರಿಗೆ ಬಿಂದಿಯ ಮಗು ಮಾಯಾ, ಯಾರೋ ನಮ್ಮನೆಯೊಳಗೆ ನುಗ್ಗಿ ನಮ್ಮನ್ನ ಹೆದರ್ಸೋ ಪ್ರಯತ್ನ ಮಾಡ್ತಿದ್ದಾರೆ. ಮೇಡಮ್, ನಾನು ಅದನ್ನೇ ಯೋಚಿಸ್ತಿದ್ದೆ, ಯಾರು ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ನಮ್ಗೆ ಎಷ್ಟೊಂದು ಜನ ಶತ್ರುಗಳಿದ್ದಾರೆ, ಯಾರ ಮೇಲೆ ಅಂತ ಅನುಮಾನ ಪಡೋದು. ಇನ್ನೂ ನಮ್ಗೆ ಕೇಸರಿ ಬಗ್ಗೆ ಏನೂ ಗೊತ್ತಾಗಿಲ್ಲ, ಅವಳು ಎಲ್ಲಿಂದ ಬಂದ್ಲು, ಅವಳನ್ನ ಕಳ್ಸಿದ್ ಯಾರು ಅಂತ. ಇದು ಹೊಸ ಶತ್ರು ಕೆಲ್ಸನ ಅಥವಾ ನಮ್ ಹಳೆ ಶತ್ರು ಯಾರಾದ್ರೂ ವಾಪಸ್ ಬಂದಿರಬಹುದಾ ಅನಿಸ್ತದೆ. ಅಂದ್ರೆ ನೀವ್ ಹೇಳ್ತಿರೋದು ಕರೆಕ್ಟ್, ಅವಳಲ್ದೆ ಇನ್ಯಾರಾಗಿರೋಕ್ ಸಾಧ್ಯ? ಆದ್ರೆ ಹೀಗಾಗೋಕ್ ಹೇಗ್ ಸಾಧ್ಯ? ಅವಳ ಜೈಲಿಂದ ಹೊರಗ್ ಬರೋಕೆ ಇನ್ನು 3 ವರ್ಷ ಬಾಕಿ ಇದೆ, ಅದಕ್ಕಿಂತ ಮುಂಚೆ ಬರೋಕಂತೂ ಸಾಧ್ಯ ಇಲ್ಲ. ಓ ಕಮ್ ಆನ್ ಪೃಥ್ವಿ, ಏನ್ ಬೇಕಾದ್ರೂ ಆಗುತ್ತೆ. ಇದು ಪ್ರಪಂಚ, ಮಾಯಾ ಪ್ರಪಂಚ, ಇಲ್ಲಿ ಎಲ್ಲವೂ ಸಾಧ್ಯ. ನನ್ನೇ ನೋಡು, ಪಾಸಿಬಲ್ ಇಂಪಾಸಿಬಲ್ ಚಕ್ರಗಳನ್ನ ಭೇದಿಸಿ ಇಲ್ಲಿ ತನಕ ಬಂದಿದ್ದೀನಿ. ನಿಮಗೆ ನಿಜವಾಗ್ಲೂ ಅವಳೇ ಅನ್ಸತ್ತಾ? ನಿಂಗ್ ಹೇಗೆ ಎಕ್ಸ್ಪ್ಲೇನ್ ಮಾಡ್ಲಿ ಪೃಥ್ವಿ? ಹಾ, ನರಿ ಗೊತ್ತಲ್ವಾ, ನರಿ ಅದು ತನ್ ಜೀವನದಲ್ಲಿ ಒಂದ್ ಸಾರಿ ಹುಲಿ ಕಣ್ಣಲ್ಲಿ ಕಣ್ಣಿಟ್ ನೋಡೋ ಧೈರ್ಯ ಮಾಡುತ್ತೆ. ನೀನ್ ಒಂದ್ಸಲಿ ವಿಚಾರಿಸು ಪೃಥ್ವಿ, ಆ ನರಿ ಕಲ್ಯಾಣಿನೇನಾ ಅಂತ. ಈ ಕಲ್ಯಾಣಿ ಅಂದ್ರೆ ಯಾರ್ ಗುರು? ನಾನು ರಾಕ್ಷಸ ದೀಪ್ನ ದ್ವೇಷಿಸ್ತೀನಿ ದ್ವೇಷಿಸ್ತೀನಿ. ಅವನು ಕೊಲೆಗಾರ, ನನ್ನ ಕನ್ಸುಗಳನ್ನ ಕೊಂದಿದ್ ಕೊಲೆಗಾರ, ನನ್ನ ಸಂಸಾರನ ಹಾಳು ಮಾಡ್ದ, ಅವ್ ನನ್ನಿಂದ ಎಲ್ಲಾನು ಕಿತ್ಕೊಂಡ ನನ್ನ ಕನಸುಗಳನ್ನ. ನನ್ನ ಅತ್ತಿಗೆ ನಿಕ್ಕು ಅವ್ರನ್ನ ನನ್ನಿಂದ ಕಿತ್ಕೊಂಡೇ ಬಿಟ್ಟ. ಅಕ್ಕ ನೀನು ಅಳ್ತಾ ಇದೀಯಾ? ಏನಾಯ್ತು ನಿನ್ನ ಅತ್ತಿಗೆ ನಿಕ್ಕು ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಕೊಂದು ಬಿಟ್ರಂತೆ ಆ ರಾಕ್ಷಸ ದೀಪ್. ನನ್ನ ಅತ್ತಿಗೆ ಮತ್ತೆ ನಿಕ್ಕುನ ಈ ಬೆಟ್ಟದಿಂದ ಕೆಳಗೆ ತಳ್ಳಿಬಿಟ್ಟು ನನ್ ಕಾಪಾಡಕ್ ಆಗ್ಲಿಲ್ಲ. ಎಲ್ಲ ಮುಗ್ದೋಯ್ತು ಕೆಂಜ, ಇವ್ರುಗಳು ನನ್ನಿಂದ ಎಲ್ಲಾನು ಕಿತ್ಕೊಂಡ್ಬಿಟ್ರು. ಎಲ್ಲಾನು ನನ್ನಿಂದ ತಪ್ಪಾಯ್ತು ಕೆಂಜ, ನಾನು ರಾಕ್ಷಸ ದೀಪ್ನ ಜೀವ ಉಳಿಸ್ಲೇಬಾರ್ದಾಗಿತ್ತು. ಏನ್ ಹೇಳ್ತಾ ಇದೀಯಾ? ಜೀವ ಉಳಿಸ್ಬಾರ್ದಿತ್ತು ಅಂದ್ರೆ? ದೀಪ್ನ ಇವತ್ತೊಂದು ಒಳ್ಳೆ ಅವಕಾಶ ಸಿಕ್ಕಿತ್ತು ಕೆಂಜ, ಆದ್ರೆ ನಾನು ಅವಕಾಶನ ಕಳ್ಕೊಂಡ್ಬಿಟ್ಟೆ.
ಆ ಗನ್ನಲ್ಲಿ ಬುಲೆಟ್ ಇರಬೇಕಾಗಿತ್ತು. ಆಗ ಎಲ್ಲರ ಕತೆ ಮುಗಿಸ್ಬಿಡ್ತಿದ್ದೆ. ಏ ಅಕ್ಕ, ನೀನ್ ಯಾರನ್ನೂ ಸಾಯಿಸಲ್ಲ ಅಂತ ಆಣೆ ಮಾಡಿದ್ದೆ, ಮರಿಬೇಡ. ನನ್ನ ಎಲ್ಲ ಆಣೆಗಳನ್ನು ಮುರಿತಾ ಇದ್ದೀನಿ ಕೆಂಚ. ಈಗ ನನಗೆ ಗೊತ್ತಿರೋದು ಒಂದೇ, ಯಾವ ವ್ಯಕ್ತಿ ನನ್ನ ಅಣ್ಣ ನನ್ನ ಅತ್ತಿಗೆ ಮತ್ತೆ ನಿಕ್ಕುನ ಕಿತ್ಕೊಂಡ್ರು ಅವನ್ ಪ್ರಾಣನ್ ಮಾತ್ರ ನಾನು ಉಳಿಸೋದಿಲ್ಲ. ನಾನು ಅವನನ್ನ ಜೀವಂತವಾಗಿ ಉಳಿಸೋದಕ್ಕೆ ಸಾಧ್ಯನೇ ಇಲ್ಲ. ನಾನು ದೀಪ್ ರಾಜ್ ಸಿಂಗ್ ನ ಸಾಯಿಸ್ತೀನಿ.